ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೆಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಹೌದು ಇದೀಗ ಕರ್ನಾಟಕ ರಾಜ್ಯದಲ್ಲಿ ಮೂರು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡುಗಳನ್ನು ಇದೀಗ ರದ್ದು ಮಾಡ್ತಾ ಇದ್ದಾರೆ ಹೌದು ಸೊ ಒಂದು ರೀತಿಯ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡು ಯಾರ್ಯಾರು ಪಡೆದುಕೊಂಡಿದ್ದಾರೋ ಸೊ ಅವರ ಒಂದು ರೇಷನ್ ಕಾರ್ಡುಗಳು ಇದೀಗ ಕೆಲವೊಬ್ಬರದ್ದು ಕ್ಯಾನ್ಸಲ್ ಆಗ್ತಾ ಇದೆ ಹೌದು ಸೊ ಇದೀಗ ಆಲ್ರೆಡಿ ಬಂದ್ಬಿಟ್ಟು ಮೂರು ಲಕ್ಷ ಜನರ ರೇಷನ್ ಕಾರ್ಡುಗಳನ್ನು ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಸೈಟು ಕಾರು ಸ್ವಂತ ಮನೆ ಇದ್ದು ಸರ್ಕಾರಿ ಸೌಲಭ್ಯಗಳನ್ನು ಯಾರ್ಯಾರು ಪಡೆದುಕೊಳ್ತಾ ಇದ್ರು ಸೊ ಅಂಥವರ ಕಾರ್ಡುಗಳನ್ನು ಇದೀಗ ಫೈಂಡ್ ಮಾಡಿಬಿಟ್ಟು ಸೊ ಈ ಒಂದು ರೇಷನ್ ಕಾರ್ಡುಗಳನ್ನು ಇದೀಗ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಇದೀಗ ಈ ಒಂದು ರಾಜ್ಯ ಆಹಾರ ಇಲಾಖೆಯಿಂದ ಈ ಒಂದು ಮಾಹಿತಿ ತಿಳಿದು ಬಂದಿದೆ ಆ್ಯಂಡ್ ಇನ್ನು ಕ್ಯಾನ್ಸಲ್ ಮಾಡುವುದಾಗಿ ಇದೀಗ ಸಿ ಎಂ ಸಿದ್ದರಾಮಯ್ಯರವರೇ ಇದು ಖುದ್ದಾಗಿ ಹೇಳಿದ್ದಾರೆ ಸೊ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಬಿ ಪಿ ಎಲ್ ರೇಷನ್ ಕಾರ್ಡುಗಳನ್ನು ಇದೀಗ ಕ್ಯಾನ್ಸಲ್ ಮಾಡಬೇಕು ಅಂತ ಸೊ ಖುದ್ದಾಗಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಆಗಿದ್ಯೋ ಇದು ಚಾಲ್ತಿಯಲ್ಲಿ ಇದ್ಯೋ ಎಂಬುದನ್ನು ಚೆಕ್ ಮಾಡೋದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿದಂತೆ ಪೂರ್ತಿ ನೋಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರು ಪಡೆದುಕೊಂಡಿದ್ದಾರೆ ಸೊ ಒಂದು ರೀತಿಯ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇದೀಗ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಮೂರು ಲಕ್ಷ ನಲವತ್ತೊಂದು ಸಾವಿರ ರೇಷನ್ ಕಾರ್ಡುಗಳಂದರೆ ಬಿ ಪಿ ಎಲ್ ರೇಷನ್ ಕಾರ್ಡುಗಳನ್ನು ಇದೀಗ ಕ್ಯಾನ್ಸಲ್ ಮಾಡಿದ್ದಾರೆ ಕಳೆದ ಆರು ತಿಂಗಳಿನಿಂದ ಇದೀಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ತಿದ್ದುಪಡಿಗೆ ಅವಕಾಶವನ್ನು ಕೂಡ ನೀಡಲಾಗಿತ್ತು ಪ್ರತಿ ತಿಂಗಳು ಇದೀಗ ಮಾಹಿತಿಯನ್ನು ಕಲೆಯಾಕಿ ಈ ಒಂದು ರೇಷನ್ ಕಾರ್ಡುಗಳನ್ನು ಇದೀಗ ಕ್ಯಾನ್ಸಲ್ ಮಾಡಿದ್ದಾರೆ ಇನ್ನು ಕೆಲವರ ಎ ಪಿ ಎಲ್ ರೇಷನ್ ಕಾರ್ಡುಗಳಿಗೆ ಅಪ್ಗ್ರೇಡನ್ನು ಮಾಡಿದ್ದಾರೆ ಇನ್ನು ಕೆಲವರ ರೇಷನ್ ಕಾರ್ಡುಗಳನ್ನು ಕ್ಯಾನ್ಸಲ್ ಆದರೆ ಬಿ ಪಿ ಎಲ್ ರೇಷನ್ ಕಾರ್ಡುಗಳನ್ನು ಇಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟು ಎ ಪಿ ಎಲ್ ರೇಷನ್ ಕಾರ್ಡು ಪಟ್ಟಿಗಳಿಂದಲೂ ಕೂಡ ಇದೀಗ ಅವರನ್ನು ತೆಗೆದಿದ್ದಾರೆ ಸೊ ಇದೀಗ ಒಟ್ಟಾರೆಯಾಗಿ ಬಿ ಪಿ ಎಲ್ ರೇಷನ್ ಕಾರ್ಡುಗಳು ಎಷ್ಟು ಇದೆಯೋ ಸೊ ಅದರಲ್ಲಿ ಇದೀಗ ಇಪ್ಪತ್ತೈದು ಪರ್ಸೆಂಟತ್ತು ರೇಷನ್ ಕಾರ್ಡುಗಳನ್ನು ಇದೀಗ ಕ್ಯಾನ್ಸಲ್ ಮಾಡಿದ್ದಾರೆ ಇನ್ನು ಅಷ್ಟೇ ಅಲ್ಲದೆ ಅನರ್ಹರು ಹಾಗೂ ವಯೋಸಹಜ ಸಾವನ್ನಪ್ಪಿದಂತಹ ರೇಷನ್ ಕಾರ್ಡುಗಳನ್ನು ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಈ ಒಂದು ರೇಷನ್ ಕಾರ್ಡುಗಳು ಕೂಡ ಇಲ್ಲಿ ಚಾಲ್ತಿಯಲ್ಲಿದ್ವು ಸೊ ಅವರ ಒಂದು ರೇಷನ್ ಕಾರ್ಡ್ಗಳನ್ನು ಕೂಡ ಇಲ್ಲಿ ಕ್ಯಾನ್ಸಲ್ ಅನ್ನು ಮಾಡ್ತಾ ಇದ್ದಾರೆ ಇನ್ನು ಇದೀಗ ಹೊಸದಾಗಿ ಬಿ ಪಿ ಎಲ್ ರೇಷನ್ ಕಾರ್ಡುಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ನೀಡಿದ್ರು ಇಲ್ಲಿ ಒಟ್ಟಾರೆಯಾಗಿ ಎರಡು ಲಕ್ಷ ತೊಂಬತ್ತೈದು ಸಾವಿರ ಜನರು ಇದೀಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಪಡೆದುಕೊಳ್ಬೇಕು ಅಂತ ಇದೀಗ ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಿದ್ದಾರೆ ಇನ್ನು ಇದೀಗ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಯಾವ ರೀತಿ ಕ್ಯಾನ್ಸಲ್ ಮಾಡಿದ್ದಾರೆ ಅವರ ಒಂದು ರೇಷನ್ ಕಾರ್ಡ್ಗಳನ್ನು ಯಾವ ರೀತಿ ಪತ್ತೆ ಹಚ್ಚಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಇಲ್ಲಿ ಮೊದಲೇದಾಗಿ ಇದೀಗ ಎಚ್ ಆರ್ ಎಮ್ ಎಸ್ ಸರ್ಕಾರಿ ತಂತ್ರಜ್ಞಾನದ ಮೂಲಕ ಅಂತಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಮೂಲಕ ಸರ್ಕಾರಿ ನೌಕರಿಗಳನ್ನು ಯಾರ್ಯಾರು ಪಡ್ಕೊಂಡಿದ್ರು ಸೊ ಅಂಥವರ ಡಾಟಾಗಳನ್ನು ಕೂಡ ಇಲ್ಲಿ ತೆಗೆದಿದ್ದಾರೆ ಇದೀಗ ಅಂಥವರ ಕಾರ್ಡ್ಗಳನ್ನು ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇನ್ನು ಎರಡೇದಾಗಿ ಬಂದ್ಬಿಟ್ಟು ಐ ಟಿ ಇಲಾಖೆಯ ಮಾಹಿತಿಯ ಮೂಲಕ ಆದಾಯ ತೆರಿಗೆಯನ್ನು ಯಾರ್ಯಾರು ಪಾವತಿಯನ್ನು ಮಾಡ್ತಾಯಿದ್ರು ಸೊ ಅಂಥವರ ರೇಷನ್ ಕಾರ್ಡುಗಳನ್ನು ಕೂಡ ಇನ್ನು ಮುಂದೆ ಕ್ಯಾನ್ಸಲ್ ಆಗುತ್ತೆ ಆ ಒಂದು ಡಾಟಾ ಕೂಡ ಸಿಕ್ಕಿದೆ ಸೊ ಅಲ್ಲಿ ಯಾರ್ಯಾರು ಅತಿ ಹೆಚ್ಚು ತೆರಿಗೆಯನ್ನು ಕಟ್ಬಿಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಪಡ್ಕೊಂಡಿದ್ರು ಸೊ ಅಂಥವರ ರೇಷನ್ ಕಾರ್ಡುಗಳು ಕೂಡ ಇನ್ನು ಮುಂದೆ ಕ್ಯಾನ್ಸಲ್ ಆಗುತ್ತೆ ಇನ್ನು ಆರ್ ಟಿ ಯೋದ ಮೂಲಕ ಸ್ವಂತ ಕಾರು ಟ್ಯಾಕ್ಟರ್ ಹಾಗೂ ಲಾರಿಯನ್ನು ಹೊಂದಿದವರ ಡಾಟಾ ಕೂಡ ಇದೀಗ ಸಿಕ್ಕಿದೆ ಸೊ ಅವ್ರದ್ದು ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂತಂದರೆ ಸೊ ಅವರ ಒಂದು ಬಿ ಪಿ ಎಲ್ ಕಾರ್ಡುಗಳು ಕೂಡ ಇನ್ನು ಮುಂದೆ ಕ್ಯಾನ್ಸಲ್ ಆಗುತ್ತೆ ಇನ್ನು ಕೊನೆಯದಾಗಿ ಕಂದಾಯ ಇಲಾಖೆಯ ಮೂಲಕ ಮೂರು ಹೆಕ್ಟರ್ಗಿಂತ ಹೆಚ್ಚು ಭೂಮಿಯನ್ನು ಯಾರ್ಯಾರು ಪಡೆದುಕೊಂಡಿದ್ರು ಅಂದರೆ ಜಮೀನನ್ನು ಯಾರ್ಯಾರು ಪಡೆದುಕೊಂಡಿದ್ರು ಸೊ ಅಂಥವರ ಡಾಟಾ ಕೂಡ ಇಲ್ಲಿ ಸಿಕ್ಕಿದೆ ಆ್ಯಂಡ್ ಇನ್ನು ಇದರ ಜೊತೆಗೆ ಸೈಟ್ನ ಒಂದು ಸಾವಿರ ಸ್ಕ್ವೇರ್ ಮೀಟರ್ನಲ್ಲಿ ಅವರ ಒಂದು ಸ್ವಂತ ಮನೆಯನ್ನಾದರೂ ಕಟ್ಟಿದರೆ ಸೊ ಅಂಥವರ ರೇಷನ್ ಕಾರ್ಡುಗಳು ಕೂಡ ಇನ್ನು ಮುಂದೆ ಕ್ಯಾನ್ಸಲ್ ಆಗುತ್ತೆ ಅಂದರೆ ಇಲ್ಲಿ ಕ್ಯಾನ್ಸಲ್ ಆಗಿಬಿಟ್ಟು ಅದು ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಇಲ್ಲಿ ಅಪ್ಡೇಟ್ ಮಾಡ್ತಾರೆ ಆ್ಯಂಡ್ ಇದಿಷ್ಟು ರೂಲ್ಸ್ನ ಮೂಲಕ ಇದೀಗ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಇನ್ನು ಮುಂದೆ ಎ ಪಿ ಎಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ನೀವು ಯಾವುದಾದ್ರೂ ಒಂದು ರೂಲ್ಸ್ಗೆ ನೀವು ಇಲ್ಲಿ ಒಳಪಟ್ಟಿದ್ರೆ ಸೊ ಇನ್ನು ಮುಂದೆ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡುಗಳು ಕೂಡ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ಇದೀಗ ಈ ರೀತಿಯ ರೂಲ್ಸ್ಗಳನ್ನು ಯಾಕೆ ತಂದಿದ್ದಾರೆ ಯಾಕೆ ಈ ಒಂದು ರೇಷನ್ ಕಾರ್ಡ್ಗಳನ್ನು ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರ್ತೇನೆ ಅಂತ ಹೇಳಿದರು ಸೊ ಅದೇ ರೀತಿ ಗ್ಯಾರಂಟಿ ಯೋಜನೆಗಳನ್ನು ಕೂಡ ನೀಡ್ತಾ ಇದ್ರು ಆ್ಯಂಡ್ ಇಲ್ಲಿಯವರೆಗೆ ಇದೀಗ ಈ ಎಲ್ಲ ಗ್ಯಾರಂಟಿ ಯೋಜನೆಗಳು ಅವರಿಗೆ ಹೊರೆಯಾಗಿ ಕಾಣಿಸ್ತಾ ಇದೆ ಸೊ ಇದರಿಂದಾಗಿ ಈ ಒಂದು ಸಂಖ್ಯೆ ಅಂದರೆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಂಥ ಒಂದು ರೀಸನ್ನಿಂದಾಗಿ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲು ಇದೀಗ ಸರ್ಕಾರ ಹೊರಟಿದೆ ಸೊ ಇದೀಗ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಸಂಖ್ಯೆಯನ್ನು ಇಲ್ಲಿ ಕಡಿಮೆ ಮಾಡ್ತಾ ಇದ್ದಾರೆ ಆ್ಯಂಡ್ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ ಜೊತೆ ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿಯೂ ಕೂಡ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು